ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಚಿಕ್ಕೋಡಿ ಪರೀಕ್ಷಾ ಕೇಂದ್ರಗಳು ಸಿದ್ಧ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಕೋವಿಡ್ 19 ಸಂದರ್ಭದಲ್ಲಿ ಯಶಸ್ವಿಯಾಗಿ ನಡೆಸಲು ಚಿಕ್ಕೋಡಿಯ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರದ ಮೂಲಕ ಮಾಸ್ಕ್ ವಿತರಣೆ, ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸರ್ ಸೇರಿದಂತೆ ಆರೋಗ್ಯ ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಇಂದು ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಡೆಮೋ ಸಹ ಏರ್ಪಡಿಸಲಾಗಿತ್ತು. ಪರೀಕ್ಷಾ ಕೇಂದ್ರಗಳ ಕೊಠಡಿಗಳನ್ನು ಈಗಾಗಲೇ ಸ್ಯಾನಿಟೈಸ್ ಮಾಡಿದ್ದು, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವಿದ್ಯಾರ್ಥಿಗಳಿಗೂ ವೈದ್ಯಕೀಯ ಪರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ. ಕಂಟೈನ್ಮೆಂಟ್ ಝೋನ್ ವಿವಿಧ ರಾಜ್ಯಗಳಿಂದ ಬಂದ ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಕೊಠಡಿಗಳನ್ನು ಏರ್ಪಡಿಸಲಾಗಿದೆ. ಜ್ವರ, ಕೆಮ್ಮು ಇತ್ಯಾದಿ ತೊಂದರೆ ಇರುವ ವಿದ್ಯಾರ್ಥಿ ಕಂಡು ಬಂದರೆ ಅವರಿಗಾಗಿಯೇ ಒಂದು ರಿಸರ್ವ್ ಕೊಠಡಿಯನ್ನು ಇಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ನಿರಾತಂಕವಾಗಿ ಬರೆಯಲು ಚುಕ್ಕೋಡಿಯ ಎಲ್ಲ ಪರೀಕ್ಷಾ ಕೇಂದ್ರಗಳು ಸಕಲ ಸಿದ್ಧತೆ ಮಾಡಿಕೊಂಡಿವೆ. ಚುಕ್ಕೋಡಿ ಡಿಡಿಪಿಐ ಗಜಾನನ್ ಮನ್ನಿಕೇರಿ ಐಸಿಬಿ ಸುದ್ದಿವಾಹಿನಿಯೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಿದ್ಧತೆ ಕುರಿತು. ನಮ್ಮ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು, ಒಟ್ಟು 40,718 ಮಕ್ಕಳು ಈ ವರ್ಷ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಮತ್ತು ಈ ಮಕ್ಕಳಿಗಾಗಿ ನಾವು ಒಟ್ಟು 147 ಕೇಂದ್ರಗಳನ್ನು ಈಗಾಗಲೇ ಮಾಡಿದ್ದೇವೆ. ಅದರ ಜೊತೆಗೆ ಒಟ್ಟು 3,300 ಶಿಕ್ಷಕರನ್ನು ಪರೀಕ್ಷಾ ಸಿಬ್ಬಂದಿಯಾಗಿ ನಾವು ಅವರಿಗೆ ನೇಮಕಾತಿಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ತಾಲೂಕಾ ಆಡಳಿತ, ಜಿಲ್ಲಾ ಆಡಳಿತದ ಜಾಗೃತಿ ದಳಗಳನ್ನು ಕೂಡ ರಚನೆ ಮಾಡಿದೆ. ಪ್ರತಿಯೊಂದು ಈ ಕೋವಿಡ್ 19 ಅಡಿಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ 2 ಹೆಚ್ಚುವರಿ ಪರೀಕ್ಷಾ ಕೇಂದ್ರವನ್ನು ಕೂಡ ನಾವು ರಿಸರ್ವ್ ಮಾಡಿದ್ದೇವೆ. ಅದರ ಜೊತೆಗೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ 2 ಹೆಚ್ಚುವರಿ ಕೊಠಡಿಯನ್ನು ಕೂಡ ನಾವು ರಿಸರ್ವ್ ಮಾಡಿದ್ದೇವೆ. ಈ ಮಕ್ಕಳು ಪರೀಕ್ಷೆಗೆ ಬಂದ ಕೂಡಲೇ ಮೊಟ್ಟ ಮೊದಲು ಅವ್ರಿಗೇನಂದ್ರೆ ನಾವು ಅವ್ರ ಮೊಬೈಲ್ ಫೋನ್ಗಳನ್ನ ಸ್ವಾಧೀನ ಮಾಡ್ಕೊಳ್ತೀವಿ. ತದನಂತರ ಅವರ ದೇಹದ ತಾಪಮಾನವನ್ನು ಚೆಕ್ ಮಾಡೋ ಸಲುವಾಗಿ ಥರ್ಮೋ ಸ್ಕ್ಯಾನರ್ ಮಾಡ್ತೀವಿ. ಥರ್ಮೋ ಸ್ಕ್ಯಾನರ್ನಲ್ಲಿ ಒಂದು ವೇಳೆ ರೆಡ್ ಅಲರ್ಟ್ ತೋರಿಸಿದರೆ ಅಥವಾ ಮಕ್ಕಳಿಗೆ ಸಾಮಾನ್ಯವಾದ ಜ್ವರ, ಕೆಮ್ಮು, ನೆಗಡಿ ಅಂತಹದ್ದು ಲಕ್ಷಣ ಕಂಡು ಬಂದರೆ ಆ ಮಕ್ಕಳಿಗೆ ನಾವು ನೇರವಾಗಿ ಪ್ರತ್ಯೇಕ ಇರುವಂತಹ ಕೊಠಡಿಯನ್ನು ವ್ಯವಸ್ಥೆ ಮಾಡಿದ್ದು, ಅಲ್ಲಿ ಅವರಿಗೆ ಎಕ್ಸಾಮ್ ಬರೆಸ್ತೀವಿ. ಆ ಮಕ್ಕಳಿಗಾಗಿ ನಾವು N95 ಮಾಸ್ಕ್ಗಳನ್ನು ಕೂಡ ಕೊಡುವಂಥದ್ದು, ಮತ್ತು ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡೋರು ಕೂಡ N95 ಮಾಸ್ಕ್ ಮತ್ತು ಕೈಗೆ ಗ್ಲೌಸ್ ಅನ್ನು ಕೊಟ್ಟು ಆ ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನಾವು ಮಾಡಿಸ್ತೀವಿ. ಇನ್ನು ಈ ಒಳಗೆ ಪ್ರವೇಶ ಮಾಡಿದ ಮೇಲೆ ಈ ಪ್ರತಿಯೊಂದು ಮಕ್ಕಳಿಗೆ ನಾವು ಈಗಾಗಲೇ ನಮ್ಮ ಸ್ಕೌಟ್ ಮತ್ತು ಗೈಡ್, ಭಾರತ ಸ್ಕೌಟ್ ಮತ್ತು ಗೈಡ್ ಬೆಳಗಾವಿ ನಮ್ಮ ಸಂಸ್ಥೆ ಮೂಲಕ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ 2 ಉಚಿತವಾಗಿ ಮಾಸ್ಕ್ಗಳನ್ನು ಕೊಟ್ಟಿದ್ದೇವೆ. ಆ ಮಾಸ್ಕ್ಗಳನ್ನ ದಿನಾಲೂ ಅವರು ಹಾಕೊಂಡು ಬರಲಿಕ್ಕೆ ಅವರಿಗೆ ಪೂರ್ವವಾಗಿ ಅವ್ರಿಗೆ ಈಗಾಗಲೇ ತಿಳುವಳಿಕೆಯನ್ನು ಕೂಡ ಕೊಟ್ಟಿದೆ. ಇವತ್ತು ದಿನಾಂಕ 24ರಂದು ಅಂದರೆ ನಾಳೆಯ ಮುನ್ನಾ ದಿನ ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಒಂದು ಮಾಕ್ ಡ್ರಿಲ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಅಂದರೆ ನಾಳೆ ಯಾವ ರೀತಿ ಪರೀಕ್ಷೆ ಜರುಗುತ್ತದೆ, ಮಕ್ಕಳು ಯಾವ ರೀತಿ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಂದು ಅಲ್ಲಿ ನಿಯಮಗಳನ್ನು ಹೆಂಗೆ ಪಾಲಿಸಬೇಕು, ಇದೊಂದು ಪೂರ್ವವಾಗಿರ್ತಕ್ಕಂಥ ತಯಾರಿಯನ್ನು ಮಕ್ಕಳಿಗೆ ನಾವು ಮಾಡಿಸ್ತಾ ಇದ್ದೀವಿ. ಸೊ ಮಕ್ಕಳು ಅಂದರೆ ನಾಳೆಗೆ ಅದು ಯಾರೋ ಆತಂಕ ಅವ್ರಿಗೆ ಉಳಿಬಾರ್ದು ಅಂತಕ್ಕಂಥ ಉದ್ದೇಶ ಸರ್ಕಾರಕ್ಕಿರೋದ್ರಿಂದ ಈ ಕೆಲಸವನ್ನು ಇವತ್ತು ನಾವು ಸಂಪೂರ್ಣವಾಗಿ ಮಾಡಿದ್ದೇವೆ. ಇಲ್ಲಿ ಕಾನೂನು ಸುವ್ಯವಸ್ಥೆಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಅತ್ಯಂತ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು 144 ಸೆಕ್ಷನ್ ಜಾರಿಗೆ ತಂದಿದ್ದಾರೆ. ಅದರ ಜೊತೆಗೆ 200 ಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಇವತ್ತು ಕೋವಿಡ್ 19 ಅಡಿಯಲ್ಲಿ ಬಹಳಷ್ಟು ಆತಂಕ ಜನರಿಗೆ ಇರೋದ್ರಿಂದ ಎಲ್ಲ ಪರೀಕ್ಷಾ ಕೇಂದ್ರಗಳನ್ನು ಪ್ರತಿದಿನವೂ ಕೂಡ ಸ್ಯಾನಿಟೈಸ್ ಹಾಕಿ ಸ್ವಚ್ಛವನ್ನುಗೊಳಿಸತಕ್ಕಂಥ ಒಂದು ಕ್ರಮ ಜಿಲ್ಲಾಡಳಿತ ತಾಲೂಕಾಡಳಿತಕ್ಕೆ ಸೂಚನೆ ಕೊಟ್ಟಿದೆ. ಇವತ್ತು ಗ್ರಾಮ ಪಂಚಾಯಿತಿಯವರು, ವೈದ್ಯಕೀಯ ಇಲಾಖೆಯವರು ಮತ್ತು ಮಹಾನಗರ ಪಾಲಿಕೆಯವರು, ಮುನ್ಸಿಪಾಲ್ಟಿಯವರು ಕೂಡ ಅತ್ಯಂತ ಮುತುವರ್ಜಿ ವಹಿಸಿ ಎಲ್ಲ ಕೇಂದ್ರಗಳನ್ನು ಪರೀಕ್ಷಾ ಪೂರ್ವದಲ್ಲಿ ಏನು ಸ್ಯಾನಿಟೈಸ್ ಮಾಡ್ತಾರೆ ಮತ್ತು ಪರೀಕ್ಷೆ ಮುಗಿದ ಮೇಲೂ ಕೂಡ ಸ್ಯಾನಿಟೈಸ್ ಮಾಡ್ತಾರೆ. ಈ ಕಾರಣಕ್ಕಾಗಿ ಇಡೀ ಜಿಲ್ಲಾಡಳಿತ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಪರೀಕ್ಷೆಗಳನ್ನು ಅತ್ಯಂತ ನಿರಾತಂಕವಾಗಿ ನಡೆಸಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಇನ್ನು ಈ ಕಂಟೈನ್ಮೆಂಟ್ ಝೋನ್ ಅನ್ನತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಚಿಕ್ಕೋಡಿಯ ನೆರೆ ಮಹಾರಾಷ್ಟ್ರ ಬಾರ್ಡರ್ದಿಂದ ಸುಮಾರು 53 ಮಕ್ಕಳು ಪರೀಕ್ಷೆ ಬರಲಿಕ್ಕೆ ನಮ್ಮ ಜಿಲ್ಲೆಗೆ ಬರ್ತಾರೆ. ಅವು ಕೆಲವು ಮಕ್ಕಳು ನಿಪ್ಪಾಣಿಯಲ್ಲಿದ್ದಾರೆ ಮತ್ತು ಕೆಲವು ಮಕ್ಕಳು ಕಾಗವಾಡದಲ್ಲಿದ್ದಾರೆ. ಈ ಮಕ್ಕಳಿಗಾಗಿ ನಾವು ಪ್ರತಿದಿನ KSRTC ಬಸ್ಸನ್ನ ನೇರವಾಗಿ ಸ್ಯಾನಿಟೈಸ್ ಮಾಡಿದಂಥ ಬಸ್ಸನ್ನು ನಾವು ಮಹಾರಾಷ್ಟ್ರ ಬಾರ್ಡರ್ವರೆಗೂ ಕೂಡ ತೆಗೆದುಕೊಂಡು ಹೋಗಿ ಆ ಮಕ್ಕಳನ್ನು ನೇರವಾಗಿ ಬಸ್ಸಿಗೆ ತೆಗೆದುಕೊಂಡು ಅಲ್ಲಿಂದ ಪರೀಕ್ಷಾ ಕೇಂದ್ರಕ್ಕೆ ನಾವು ಕರ್ಕೊಂಡು ಬರ್ತೀವಿ.
ಈ ಮಕ್ಕಳಿಗೂ ಕೂಡ ನಾವು ಪ್ರತ್ಯೇಕವಾದ ಕೊಠಡಿಯನ್ನು ಮಾಡಿ ಅಲ್ಲಿ ಅವರು N95 ಮಾಸ್ಕ್ ಅನ್ನು ಕೂಡ ಸಪ್ಲೈ ಮಾಡಿ ಪರೀಕ್ಷೆ ಮುಗಿದ ಮೇಲೆ ತಿರುಗಿ ನೇರವಾಗಿ ಬಸ್ಸಿನ ಮೂಲಕ ಅವರು ತಮ್ಮ ಬಾರ್ಡರ್ಗೆ ಹೋಗಿ ಸೇರ್ಪಡೆ ಆಗ್ತಾರೆ. ಆಮೇಲೆ ಇಲ್ಲಿ ಮಕ್ಕಳನ್ನ ಕಂಟೈನ್ಮೆಂಟ್ ಮಕ್ಕಳನ್ನ ನಾವು ಸಾಧಾರಣ ಮಕ್ಕಳ ಜೊತೆಗೆ ಯಾವುದೇ ಕಾರಣಕ್ಕೆ ಮಿಕ್ಸ್ಅಪ್ ಆಗದ ಹಾಗೆ ಒಂದು ಕ್ರಮವನ್ನ ತೆಗೆದುಕೊಂಡಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಪಾಲಕರು ಮಕ್ಕಳನ್ನ ಕರೆದುಕೊಂಡು ಬರಬಹುದು. ಕರೆದುಕೊಂಡು ಬಂದು ಅವರು ನಮ್ಮ ಪರೀಕ್ಷಾ ಕೇಂದ್ರದ ಹತ್ತಿರ ಇಳಿಸಿದ ತಕ್ಷಣ ಪುನಃ ಅವರು ನೇರವಾಗಿ ತಮ್ಮ ಸ್ವಸ್ಥಾನಕ್ಕೆ ತೆರಳಬೇಕಾಗ್ತದೆ. ಯಾಕಂದ್ರೆ ಅಲ್ಲೇ ಉಳಿದ್ರೆ ಮತ್ತೆ ಗುಂಪಾಗುವಂತ ಸಾಧ್ಯತೆ, ನಮ್ಮ ಸಾಮಾಜಿಕ ಅಂತರವನ್ನು ಕಾಪಾಡಲಿಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಈ ಬಗ್ಗೆ ಪೊಲೀಸ್ ಇಲಾಖೆಯವರು ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ತಮ್ಮದೇ ಆಗಿರುವಂತಹ ಪ್ಲಾನ್ ಮಾಡಿದ್ರು ಸರ್. ಹೌದ್ರಿ, ಈಗ ನೆರೆ ಮಹಾರಾಷ್ಟ್ರದ ಗಡಿ ಭಾಗದವರೆಗೂ ಕೂಡ ಪಾಲಕರೇ ಮಕ್ಕಳು ಕರ್ಕೊಂಡು ಬರಬೇಕು, ಇದರ ಎರಡು ಮಾತಿಲ್ಲ. ಆದ್ರೆ ಅಲ್ಲಿ ನಾವು ಮಕ್ಕಳನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಿ ನಮ್ಮ ಸ್ಯಾನಿಟೈಸ್ ಆಗಿರುವಂತಹ ಬಸ್ಸಿನಲ್ಲಿನೇ ನಾವು ಒಳಗೆ ಅವ್ರು ಪ್ರವೇಶ ಮಾಡಿಕೊಂಡು ಸುರಕ್ಷತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಅದಕ್ಕೆ ಆತಂಕ ಪಡ್ತಕ್ಕಂಥ ಅಗತ್ಯ ಇರೋದ್ರಿ ಸರ್. ಹಾಗೆ ನಮ್ಮ ಹುಕ್ಕೇರಿ ತಾಲೂಕಿನ ದಡ್ಡಿ ಕ್ಷೇತ್ರದಲ್ಲಿ ಕೂಡ ಸುಮಾರು 4-6 ಊರುಗಳು ಕಂಟೈನ್ಮೆಂಟ್ ಜೋನ್ ಆಗಿರೋದ್ರಿಂದ ಅಲ್ಲಿ 20 ಮಕ್ಕಳು ಏನು ಕಂಟೈನ್ಮೆಂಟ್ ಜೋನ್ ಇಂದ ಬರ್ತಾರೆ ಹೊರತು ಅವರು ಪಾಸಿಟಿವ್ ಅಂತ ಅಲ್ಲ. ಆದ್ರಿಂದ ಆ ಮಕ್ಕಳಿಗೂ ಕೂಡ ನಾವು ಸುರಕ್ಷತಾ ಕ್ರಮವನ್ನು ಅನುಸರಿಸಿ ಪ್ರತ್ಯೇಕವಾದ ಒಂದು ಕೇಂದ್ರವನ್ನು ಮಾಡಿ ಪ್ರತ್ಯೇಕವಾದ ಕೊಠಡಿಯಲ್ಲಿ ಕೂಡ ಆ ಮಕ್ಕಳಿಗೆ ನಾವು N95 ಮಾಸ್ಕ್ ಕೊಟ್ಟು ಬರ್ತಾ ಇದ್ದೀವಿ. ಆದ್ರಿಂದ ಇವತ್ತು ಈ ಕರೋನಾ ಒಂದು ನಿಯಂತ್ರಣದ ಅಡಿಯಲ್ಲಿ ಪರೀಕ್ಷೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸರ್ಕಾರ ನಮಗೆ ಕೊಟ್ಟಿರತಕ್ಕಂತ ಒಂದು ಮಾರ್ಗದರ್ಶನ ಈ ಅಡಿಯಲ್ಲಿ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಪಾಲಕರು ಬಹಳ ಸಂಖ್ಯೆಯಲ್ಲಿ ಬರೋ ನಿರೀಕ್ಷೆ ಇದೆ, ಯಾಕಂದ್ರೆ ಕೊರೋನಾ ತಮ್ಮ ಮಕ್ಕಳು ಸುರಕ್ಷಿತ ಬರಬೇಕು ಪಾಲಕರು ಏನ್ ಹೇಳಬೇಕು ಸರ್? ಪಾಲಕರಿಗೆ ಈಗಾಗಲೇ ನಾವು ಒಮ್ಮೆ ಒಂದು ಸುತ್ತಿನ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ, ಈ ಒಂದು ಫೋನ್ ಮೂಲಕ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಕರಪತ್ರಗಳನ್ನು ಹಂಚುವ ಮೂಲಕ ಎಲ್ಲಾ ಮಕ್ಕಳಿಗೆ ಮೂಲಕ ಕರಪತ್ರಗಳನ್ನ ಪಾಲಕರ ಮನೆಗೆ ಈಗಾಗಲೇ ನಾವು ತಲುಪಿಸತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಆದ್ರಿಂದ ಯಾವುದೇ ಪಾಲಕರು ಭಯ ಭೀತರಾಗುವ ಅಗತ್ಯ ಏನೂ ಇಲ್ಲ. ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಸದುಪಯೋಗ ಮಾಡಿಕೊಂಡು ಇವತ್ತು ಮುಕ್ತವಾಗಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಪೂರ್ಣವಾದ ಕೇಂದ್ರನ ರಚನೆ ಮಾಡಿ ಎಲ್ಲಾ ಆರೋಗ್ಯದ ಲಕ್ಷಣಗಳನ್ನ ಎಲ್ಲಾನೂ ಉಪಯೋಗ ಮಾಡ್ಕೊತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಪಾಲಕರು ಭಯ ಭೀತಗೊಳ್ಳದೆ ಮಕ್ಕಳನ್ನ ಅವರು ಫ್ರೀಯಾಗಿ ಏನು ಪರೀಕ್ಷೆಗೆ ಕಳಿಸಲಿ. ಮಕ್ಕಳ ಭವಿತಕ್ಕಾಗಿ ನಾವು ಮತ್ತು ಪಾಲಕರೆಲ್ಲರೂ ಸೇರಿ ಮಕ್ಕಳ ಭವಿತಕ್ಕಾಗಿ ಕೆಲಸ ಮಾಡುವಂತಕ್ಕಂಥ ಅಭಿಪ್ರಾಯದೊಂದಿಗೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ. ನಮ್ಮ ಈ ಲಾಕ್ಡೌನ್ ಅವಧಿಯ ಪೂರ್ವದಲ್ಲಿ ನಮ್ಮ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಎಲ್ಲಾ ಗುರು ಬಳಗ ಮತ್ತು ಮಕ್ಕಳು ಪಾಲಕರು ಜನಪ್ರತಿನಿಧಿಗಳು ನಿಜವಾಗಿಯೂ ಹೆಮ್ಮೆಯ ವಿಷಯ ಇದು. SSLC ವಿಷಯಕ್ಕೆ ಸಂಬಂಧಪಟ್ಟಿಗೆ ಬಹಳಷ್ಟು ಗಂಭೀರವಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದು ಲಾಕ್ಡೌನ್ಗಿಂತ ಮೊದಲು ಮಕ್ಕಳು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ರು. ಇನ್ನು ಲಾಕ್ಡೌನ್ ಅನಿಸುತ್ತದೆ ಆದಾಗ ನಾವು ಈ ಮಕ್ಕಳಿಗಾಗಿನೇ ಮನೆಯಲ್ಲಿದ್ದುಕೊಂಡೆ, ಏನು ಸೇಫ್ಟಿಯಾಗಿ ಮನೆಯಲ್ಲೇ ಇರಬೇಕು, ಅಂತರ ಕಾಯ್ದುಕೊಳ್ಬೇಕು, ಯಾವುದೇ ಮಿಕ್ಸಪ್ ಆಗಬಾರ್ದು ಅನ್ನುವಂಥ ವಿಚಾರಣೆ ಎಲ್ಲ ಮಕ್ಕಳಿಗೆ ವಾಟ್ಸಪ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿ ವಾಟ್ಸಪ್ ಗ್ರೂಪ್ಗಳ ಮೂಲಕ ಪ್ರತಿಯೊಂದು ದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳನ್ನ ನಾವು ಕಳಿಸ್ತಾ ಇದ್ದೀವಿ. ಆ ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳು ಬಿಡಿಸುತ್ತಿದ್ರು, ಮರುದಿನ ಅದಕ್ಕೆ ಕೀ ಆನ್ಸರ್ ಕೊಡ್ತಿದ್ವಿ, ಅವರೇ ಸ್ವತಃ ಚೆಕ್ ಮಾಡ್ಕೊತಿದ್ರು, ಮತ್ತೆ ಒಂದು ಪುನಃ ಪ್ರಶ್ನೆ ಪತ್ರಿಕೆ ಕಳಿಸ್ತಾ ಇದ್ವಿ. ಹಿಂಗೆ ಕಳೆದ 68 ದಿನಗಳಿಂದ ನಾವು ಪ್ರತಿಯೊಂದು ದಿನ ಪ್ರತಿಯೊಂದು ಮಗುವಿಗೆ ಒಂದೊಂದು ಪ್ರಶ್ನೆ ಪತ್ರಿಕೆ ಕಳಿಸುವ ಮೂಲಕ ಅವರನ್ನ ನಿರಂತರವಾಗಿ ಅಭ್ಯಾಸದ ಕಡೆಗೆ ಅವರ ಗಮನವನ್ನು ನಾವು ಸೆಳೆಕೊಂಡಿದ್ವಿ. ಅದರ ಜೊತೆಗೆ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ರೆಡಿ ಮಾಡಿ ಸಂಪನ್ಮೂಲ ವ್ಯಕ್ತಿಗಳ ಫೋನ್ ನಂಬರ್ನು ಕೂಡ ನಾವು ಎಲ್ಲ ಮಕ್ಕಳಿಗೆ ತಲುಪಿಸಿದ್ದೀವಿ. ಹೀಗಾಗಿ ಮಕ್ಕಳು ತಮ್ಮ ಅಧ್ಯಯನ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಉಂಟಾದಲ್ಲಿ ಆ ಫೋನ್ ಮೂಲಕ ಗುರುಗಳನ್ನು ಸಂಪರ್ಕ ಮಾಡಿ ಅವಳ ಸಮಸ್ಯೆಯನ್ನು ಕೂಡ ಇತ್ಯರ್ಥ ಮಾಡಿಕೊಂಡರೆ. ಮತ್ತು ನಮ್ಮ ಗಣ ಕರ್ನಾಟಕ ಸರ್ಕಾರ ಚಂದನ್ ವಾಹಿನಿಯ ಮೂಲಕವಾಗಿ SSLC ಮಕ್ಕಳಿಗೆ ಪುನರ್ಮನನ ಅಂತಕ್ಕಂಥ ಕಾರ್ಯಕ್ರಮವನ್ನು ದಿನಕ್ಕೆ ಎರಡು ಬಾರಿಯಾಗಿ ಅವರು ಪ್ರಸಾರ ಮಾಡಿದರು. ನಿರಂತರವಾಗಿ ಒಂದು ತಿಂಗಳಿಂದ ಎಲ್ಲ ವಿಷಯಗಳ ನುರಿತ ಸಂಪನ್ಮೂಲ ತಂಡದೊಂದಿಗೆ ಮಾಡಿದ್ರಿಂದ ನಮ್ಮ ಮಕ್ಕಳು ಇವತ್ತು ಅಭ್ಯಾಸದಿಂದ ದೂರ ಉಳಿದಿಲ್ಲ, ಅವರು ನಿರಂತರವಾಗಿ ಅಧ್ಯಯನದೊಳಗೆ ಉಳಿದಿದ್ರು. ಆದ್ದರಿಂದ ಮಕ್ಕಳು ಅತ್ಯಂತ ಏನು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಸರ್. ನಾವು ಪ್ರಥಮ ಅಥವಾ ಅನ್ನೋದು ಬದಲಿಗೆ ಇವತ್ತು ಮಕ್ಕಳು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಎಕ್ಸಾಮ್ ಬಗ್ಗೆ ಅವರು ಕಾತರರಾಗಿರೋದ್ರಿಂದ ಸಾಕಷ್ಟು ಅವ್ರಿಗೆ ಸಮಯ ಕೂಡ ಸಿಕ್ಕಿರೋದ್ರಿಂದ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ನಾವು ಅವ್ರನ್ನ ಬಯಸ್ತಾ ಇದ್ದೀವಿ ಸರ್.